ಆಂಧ್ರ ಪಾಲಿಟಿಕ್ಸ್ ನಲ್ಲಿ ರಾಜಕೀಯ ಬಿರುಗಾಳಿ ತೆಲಂಗಾಣ ಎಂಎಲ್ಎ ಕೌಶಿಕ್ ರೆಡ್ಡಿ ಆಡಿದಂತ ಆ ಒಂದು ಮಾತು ಆಂಧ್ರದಿಂದ ದಿಲ್ಲಿವರೆಗೂ ಸೌಂಡ್ ಮಾಡ್ತಾ ಇದೆ ಬಿಆರ್ಎಸ್ ಎಂಎಲ್ಸಿ ಕೌಶಿಕ್ ರೆಡ್ಡಿ ತೆಲಂಗಾಣ ಗವರ್ನರ್ ತಮಿಳ್ ಸಾಯಿ ಸುಂದರ ರಾಜನ್ ಬಗ್ಗೆ ಅವಾಚ್ಯ ಪದ ಬಳಸಿ ಮಾತನಾಡಿದರು ಸಿಎಂ ಕೆಸಿಆರ್ ಕೋಟ ಫೈಲ್ಗಳ ವಿಳಂಬದ ಬಗ್ಗೆ ಮಾತನಾಡುವಾಗ ಅವಾಚ್ಯ ಶಬ್ದವನ್ನು ಬಳಸಿದರು ಈ ಬಗ್ಗೆ ತೆಲಂಗಾಣದಲ್ಲಿ ಭಾರಿ ವಿರೋಧ ಪ್ರತಿಭಟನೆ ಆಗಿತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ವಿಚಾರಣೆಗೂ ಹಾಜರಾಗಿ ಕ್ಷಮೆ ಕೇಳಿದ್ದಾರೆ ಕೌಶಿಕ್ ರೆಡ್ಡಿ ಆದರೂ ಕೌಶಿಕ್ ಮಾತಿನ ರಾಜಕೀಯ ಮಾತ್ರ ಇನ್ನೂ ನಿಂತಿಲ್ಲ ಕೋಲಾರದಲ್ಲಿ ಪ್ರೀತಿಸಿ ಕೈಕೊಟ್ಟು ಪರಾರಿಯಾದ ಪ್ರಿಯತಮನಿಗಾಗಿ ಯುವಕನ ಮನೆ ಎದುರು ಮಹಿಳೆ ಪ್ರತಿಭಟನೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಪರಾರಿಯಾಗಿದ್ದ ಕಿರಣ್ ಕುಮಾರ್ನನ್ನು ಮಾಸ್ತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕಿರಣ್ ಕುಮಾರ್ಗೆ ಇನ್ನೂ 20 ವರ್ಷ ವಯಸ್ಸು ಅನ್ನೋ ಮಾಹಿತಿ ಬೆಳಕಿಗೆ ಬಂದಿದೆ ಆದರೆ 24 ವರ್ಷದ ಪೂಜಾ ಮದುವೆಗೆ ಪಟ್ಟನ್ನ ಹಿಡಿದಿದ್ದಾಳೆ ಆದರೆ ಮದುವೆ ವಯಸ್ಸು ಆಗದ ಕಾರಣ ಕಿರಣ್ನನ್ನು ಬಾಲಮಂದಿರಕ್ಕೆ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕಳೆದ 5 ವರ್ಷದಿಂದ ನಿರಂತರ ಅತ್ಯಾಚಾರ ಎಸಗಿರೋದಾಗಿ ಪೂಜಾ ದೂರನ್ನ ದಾಖಲು ಮಾಡಿದ್ದು ನ್ಯಾಯ ಒದಗಿಸೋ ತನಕ ಹೋರಾಟ ನಡೆಸೋದಾಗಿ ಪಟ್ಟನ ಹಿಡಿದಿದ್ದಾಳೆ ಈ ಸಂಬಂಧ ಮಾಲೂರಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣಪತ್ರ ನೀಡುವಂತೆ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದ ತಾಲೂಕು ಕಚೇರಿ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕಾಡುಗೊಲ್ಲ ಸಮುದಾಯದ ಸಾವಿರಾರು ಜನ ಪಾಲ್ಗೊಂಡಿದ್ದರು ಪ್ರತಿಭಟನಾಕಾರರು ಎತ್ತಿನಗಾಡಿ ಮೂಲಕ ಬಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೊಸ ಜೆಸಿಬಿ ಅಂತ ನಂಬಿಸಿ ಸೆಕೆಂಡ್ ಹ್ಯಾಂಡ್ ಜೆಸಿಬಿ ಮಾರಾಟ ಮಾಡಿ ವಂಚನೆ ಮಾಡಿದ್ದಾರೆ ಅಂತೇಳಿ ಪ್ರತಿಭಟನೆ ಮಾಡಿರೋ ಘಟನೆ ಕೋಲಾರದಲ್ಲಿ ನಡೆದಿದೆ ನಗರದ ಆರ್‌ಎನ್‌ಎಸ್ ಜೆಸಿಬಿ ಕಂಪನಿ ಬಳಿಯಲ್ಲಿ ನವೀನ್ ಕುಮಾರ್ ಅನ್ನೋರು ಪ್ರತಿಭಟನೆಯನ್ನು ಮಾಡಿದ್ದಾರೆ 2022 ಏಪ್ರಿಲ್ನಲ್ಲಿ 33 ಲಕ್ಷ ಕೊಟ್ಟು ಜೆಸಿಬಿ ಖರೀದಿ ಮಾಡಿದ್ರು ಆದರೆ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದ್ದು ಈ ಬಗ್ಗೆ ಎಷ್ಟು ಬಾರಿ ಕಂಪನಿಯವರಿಗೆ ದೂರು ಕೊಟ್ಟರೂ ಕೂಡ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಹೀಗಾಗಿ ಜೆಸಿಬಿ ವಾಹನ ವಾಪಸ್ ತಗೊಳ್ಳಿ ಅಂದರೆ ಕಂಪನಿಯವರು ನಿರ್ಲಕ್ಷ್ಯದ ಉತ್ತರವನ್ನು ಕೊಟ್ಟಿದ್ದಾರೆ ಹೀಗಾಗಿ ನವೀನ್ ಗ್ರಾಹಕರ ಕೋರ್ಟ್ನಲ್ಲಿ ದೂರನ್ನು ನೀಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ವೈದ್ಯರು ಅಪರೂಪದ ಶಸ್ತ್ರಚಿಕಿತ್ಸೆ ನಡೆಸಿ ವ್ಯಕ್ತಿಗೆ ಮರುಜನ್ಮವನ್ನು ಕೊಟ್ಟಿದ್ದಾರೆ 54 ವರ್ಷದ ಮಹಿಳೆಯೊಬ್ಬರಿಗೆ ಹೃದಯದ ಮೇಲೆ ಗಡ್ಡೆ ಬೆಳೆದಿತ್ತು ಇದರಿಂದಾಗಿ ನೀಲವಾಗಿ ಕೆಲವೊಮ್ಮೆ ಉಸಿರಾಟವೇ ನಿಂತು ಹೋದಂತೆ ಆಗ್ತಾ ಇತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯದ ಮೇಲಿರುವಂತಹ ಗಡ್ಡೆ ತೆಗೆಯೋದಕ್ಕೆ ಲಕ್ಷಾಂತರ ವೆಚ್ಚವಾಗುತ್ತೆ ಅಂತ ಹೇಳಿದರು ಕೊನೆಗೆ ನೀಲವ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಹಣ ಇಲ್ಲದೆ ಪರದಾಡ್ತಾ ಇದ್ದ ನೀಲವಾಗೆ ಕಿಮ್ಸ್ ಆಸ್ಪತ್ರೆ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಆಕೆಗೆ ಮರುಜೀವವನ್ನು ಕೊಟ್ಟಿದ್ದಾರೆ ಕಿಮ್ಸ್ ವೈದ್ಯರ ಕಾರ್ಯಕ್ಕೆ ನೀಲವ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿ ರಥೋತ್ಸವ ನಡೆಯಿತು ನಾಮುಂದು ತಾಮುಂದು ಅಂತೇಳಿ ಸಹಸ್ರಾರು ಭಕ್ತರು ರಥವನ್ನ ಎಳೆದರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಉಘೆ ಉಘೆ ಮಾದಪ್ಪ ಎಂಬ ಜೈಕಾರ ಮಾರ್ದನಿಸಿತು ಈ ವೇಳೆ ರಾಜಗೋಪುರದ ಮುಂಭಾಗ ಕೆಂಡೋತ್ಸವ ನಡೆಯಿತು 12 ಅರ್ಚಕರು ಉಪವಾಸ ಇದ್ದು ಕೆಂಡವನ್ನು ಹಾಯ್ದಿದ್ದಾರೆ ರಥೋತ್ಸವದಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಭಕ್ತರು ಮಾದಪ್ಪನ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಭಾರತದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಹೈಟೆಕ್ ಬಸ್ ಸೇವೆಯನ್ನು ಪ್ರಯಾಣಿಕರಿಗೆ ಅಂತೇಳಿ ಪರಿಚಯಿಸಿದೆ 50 ಓಲ್ವೋ ಕಂಪನಿಯ ಮಲ್ಟಿ ಆಕ್ಸೆಲ್ ಬಸ್ಗಳನ್ನು ಖರೀದಿ ಮಾಡಿದೆ ಆ ಪೈಕಿ 20 ಬಸ್ಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಡಿಸೆಂಬರ್ ತಿಂಗಳ ವೇಳೆಗೆ ಉಳಿದ 30 ಬಸ್ಗಳಿಗೆ ಚಾಲನೆ ಸಿಗಲಿದೆ ಈ ಅತ್ಯಾಧುನಿಕ ಬಸ್ನ ಬೆಲೆ 1.70 ಕೋಟಿ ಓಲ್ವೋ ಕಂಪನಿ ತಯಾರಿಸಿರುವಂತಹ ಈ ಬಸ್ ಇಡೀ ಭಾರತದಲ್ಲಿ ಯಾವ ಸರ್ಕಾರಿ ಖಾಸಗಿ ನಿಗಮಗಳಲ್ಲಿಯೂ ಬಳಕೆಯಲ್ಲಿ ಇಲ್ಲ ಅನ್ನೋದು ವಿಶೇಷ ಹಾಲಿವುಡ್ ಕ್ರಿಟಿಕ್ ಅಸೋಸಿಯೇಷನ್ ವತಿಯಿಂದ ಫೆಬ್ರವರಿ 24ರಂದು ವಾರ್ಷಿಕ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರಶಸ್ತಿಯ ಹಲವು ವಿಭಾಗಗಳಲ್ಲಿ ರಾಜಮೌಳಿಯ RRR ನಾಮಿನೇಟ್ ಆಗಿದ್ದು ರಾಮ್ ಚರಣ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಮಾರಂಭ ಹಿನ್ನೆಲೆಯಲ್ಲಿ ಈಗಾಗಲೇ ರಾಮ್ ಚರಣ್ ಯುಎಸ್ಗೆ ಹಾರಿದ್ದಾರೆ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ ವಿರುದ್ಧ ಕುಸ್ತಿ ಪಟುಗಳು ಮತ್ತೆ ತಿರುಗಿಬಿದ್ದಿದ್ದಾರೆ WFI ವಿಸರ್ಜನೆ ಮಾಡಬೇಕು ಹಾಗೆಯೇ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಜಾ ಮಾಡಬೇಕು ಅಂತ ಹೇಳಿ ಕುಸ್ತಿಪಟುಗಳು ಆಗ್ರಹ ಮಾಡಿದ್ದಾರೆ ಈ ಬೇಡಿಕೆ ಈಡೇರದ ಹೊರತು ಬ್ರಾಹಿಂ ಮುಸ್ತಫಾ ಟೂರ್ನಮೆಂಟ್ನಿಂದ ಹಿಂದೆ ಸರಿದಿದ್ದಾರೆ ವಿನೇಶ್ ಫೋಗಟ್ ಮತ್ತು ಭಜರಂಗ್ ಪುನಿಯಾ ನಿರ್ಧಾರಕ್ಕೆ ಇತರೆ ಕುಸ್ತಿಪಟುಗಳು ಬೆಂಬಲವನ್ನು ಸೂಚಿಸಿದ್ದಾರೆ ಭಾರತದ ದಿಗ್ಗಜ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ತಮ್ಮ 20 ವರ್ಷಗಳ ವೃತ್ತಿ ಬದುಕನ್ನು ಸೋಲಿನೊಂದಿಗೆ ಮುಕ್ತಾಯಗೊಳಿಸಿದ್ದಾರೆ ದುಬೈ ಓಪನ್ನ ಮಹಿಳಾ ಡಬಲ್ಸ್ನಲ್ಲಿ ಅಮೆರಿಕದ ಮ್ಯಾಡಿಸನ್ ಕೀಸ್ ಜೊತೆ ಕಣಕ್ಕಿಳಿದಂತಹ ಸಾನಿಯಾ ಮೊದಲ ಸುತ್ತಿನಲ್ಲಿ ರಷ್ಯಾದ ಕುಡೇರ್ ಮೊಟೋವಾ ಸ್ಯಾಮ್ಸನೋವಾ ಜೋಡಿ ವಿರುದ್ಧ 4-6, 0-6 ಸೆಟ್ಗಳಲ್ಲಿ ಸೋಲನ ಉಂಡ್ರು ಆಸ್ಟ್ರೇಲಿಯಾ ಓಪನ್ ಬಳಿಕ ಗ್ರ್ಯಾಂಡ್ ಸ್ಲಾಮ್ಗೆ ಗುಡ್ ಬೈ ಹೇಳಿದ ಸಾನಿಯಾ ದುಬೈ ಓಪನ್ ಬಳಿಕ ಟೆನಿಸ್ನಿಂದ ನಿವೃತ್ತಿಯಾಗುವುದಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದರು